ಕೆಲವೇ ಗಂಟೆಗಳಲ್ಲಿ ಬದಲಾಗಲಿದೆ ಈ ರಾಶಿಗಳ ಅದೃಷ್ಟ. ಲಕ್ಷ್ಮೀ ಯೋಗದಿಂದ ದಿಢೀರ್ ಧನಲಾಭ. ನಿಜ ಸ್ನೇಹಿತರೆ, ಕೆಲವೇ ಗಂಟೆಗಳಲ್ಲಿ ಈ ರಾಶಿಗಳ ಅದೃಷ್ಟ ಬದಲಾಗಲಿದೆ ಎಂದು ಹೇಳುತ್ತಿದೆ ಜ್ಯೋತಿಷ್ಯ ಶಾಸ್ತ್ರ. ಗುರು ಮತ್ತು ಶುಕ್ರನ ಶುಭ ಸ್ಥಾನದಿಂದ ಮಹಾಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತಿದೆ. ಇದು ಎಲ್ಲ 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಇದು ಈ 3 ರಾಶಿಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಈ ರಾಶಿಗಳ ಸ್ಥಳೀಯರ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಮತ್ತು ನಿಮಗೆ ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತಿದೆ ಜ್ಯೋತಿಷ್ಯಶಾಸ್ತ್ರ. ಅದರಲ್ಲಿ ಮೊದಲನೆಯ ರಾಶಿ ವೃಷಭ ರಾಶಿ. ಮಹಾಲಕ್ಷ್ಮಿ ಯೋಗ ಸೃಷ್ಟಿಯಾಗಿರುವುದರಿಂದ ವೃಷಭ ರಾಶಿಯವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ. ಇದರೊಂದಿಗೆ ಲಕ್ಷ್ಮೀ ಯೋಗದೊಂದಿಗೆ ಶ ಮತ್ತು ಮಾಳವ ಯೋಗ ಕೂಡ ರೂಪುಗೊಳ್ಳುತ್ತಿದೆ. ಈ ಜನರಿಗೆ ಇದು ತುಂಬ ಮಂಗಳಕರವಾಗಿರುತ್ತದೆ. ಈ ಸಮಯದಲ್ಲಿ ಈ ರಾಶಿಯವರು ತಮ್ಮ ಎಲ್ಲ ಜೀವನ ಸಂಗಾತಿ ಸಂಪೂರ್ಣ ವ್ಯವಹಾರಗಳನ್ನು ಬೆಂಬಲವನ್ನು ಪಡೆಯುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ. ಪ್ರಗತಿ ಕಂಡುಬರಲಿದೆ. ಬಡ್ತಿಯಾಗುವ ಸಾಧ್ಯತೆ ಇದೆ. ಆದಾಯ ವೃದ್ಧಿಯಾಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ. ಮುಂದಿನದ ರಾಶಿ ಯಾವುದೆಂದು ನೋಡೋಣ ಬನ್ನಿ. ಈ ರಾಶಿಗಳ ಅದೃಷ್ಟವಂತೂ ಹೇಳತೀರದು. ಮಕರ ರಾಶಿ. ಮಹಾಲಕ್ಷ್ಮಿ ಯೋಗವು ಮಕರ ರಾಶಿಯವರಿಗೆ ಬಹಳಷ್ಟು ಲಾಭವನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಹಠಾತ್ ಹಣವನ್ನು ಪಡೆಯಬಹುದು. ವಿಶೇಷವಾಗಿ ಈ ಸಮಯವು ಹೆಚ್ಚಿನ ಉದ್ಯಮಿಗಳಿಗೆ ಉತ್ತಮವಾಗಿರುತ್ತದೆ. ಈ ಜನರು ಕೂಡ ಆರ್ಡರನ್ನು ಪಡೆಯಬಹುದು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ಮುಂದಿನ ರಾಶಿ ಅದೃಷ್ಟದ ರಾಶಿ ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಲಕ್ಷ್ಮೀ ಯೋಗವು ಬಹಳ ಫಲಪ್ರದವಾಗುವುದು. ಈ ಜನರ ಸಂಕ್ರಮಣ ಜಾತಕದಲ್ಲಿ ಮಾಳವ ಮತ್ತು ತ್ರಿಕೋನ ರಾಜಯೋಗವು ಕೂಡ ಕೂಡಿಬಂದಿದೆ. ತ್ರಿಕೋನ ರಾಜಯೋಗವು ರೂಪುಗೊಳ್ಳುತ್ತಿದೆ. ಇದು ಈ ಜನರಿಗೆ ಸಾಕಷ್ಟು ಧನಲಾಭವನ್ನು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಬಹುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಫಾಲೋ ಮಾಡೋದನ್ನು ಕೂಡ ಮಡಿಬೇಡಿ ಸ್ನೇಹಿತರೆ.